ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಗನ್ನಿಸ್ತದೆ ಕಾಂತಿದೇವ ತ್ರಿಪಾಠಿಯವರೇ ಜರ್ಮನಿ ಟೂರು? ಯಾಕೆ ಇಲ್ಲ 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 ಇಲ್ಲ, ಇನ್ನು ಎರಡು ವಾರ ನೀವು ಅಲ್ಲೇ ಇರಬೇಕಾಗುತ್ತೆ. ನಿಮಗೆ ಗೊತ್ತಲ್ಲ ಕಾಂತಿದೇವ ತ್ರಿಪಾಠಿಯವರೇ, ನಿವೇದಿತ ಕೊಟ್ಟರೋದೇ ಕಡಿಮೆ ಸಮಯ ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ನ ಕೊಡೋದಕ್ಕೆ. ಅವ್ರು ಕೊಟ್ಟಿರೋ ಕಡಿಮೆ ಟೈಮಲ್ಲಿ ಏನು ಮಾಡಬೇಕು ಅಂತ ದಾರಿ ಹುಡುಕ್ತಾ ಇದ್ದೀವಿ. ನೀವೀಗೇನಾದರೂ ಬಂದುಬಿಟ್ರೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಏನಾದರೂ ದಾರಿ ಹುಡ್ಕೋಣ, ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಇನ್ಸ್ಟ್ರಕ್ಷನ್ ಕೊಡೋವರೆಗೂ ನೀವು ಜರ್ಮನಿನಲ್ಲೇ ಇರಬೇಕು. ಓಕೆ ಓಕೆ ಆಯಿತು ಸರ್. ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪನವ್ರು ಬಂದಿದ್ದಾರೆ ಸರ್. ಒಳಗೆ ಕಳಿಸ್ರಿ. ಸರಿ ಸರ್. ನಮಸ್ಕಾರ ದಣಿಗಳಿಗೆ. ನಮಸ್ಕಾರ ಮುನಿಯಪ್ಪನವರೇ, ಕೂತ್ಕೊಳ್ಳಿ. ಏನು ಬೆಳೆ ಬೆಳಿಗ್ಗೆನೇ ನಮ್ಮನೆ ಕಡೆ ಬಂದುಬಿಟ್ಟಿದ್ದೀರಾ ಪಾರ್ಟಿ ಅಧ್ಯಕ್ಷರು? ತಾವು ನಮ್ಮ ದಣಿಗಳು ಸರ್, ತಮ್ಮನ್ನು ಭೇಟಿಯಾಗೋಕ್ಕೆ ಕಾರಣ ಬೇಕಾ? ಹೀಗೆ ಪಾರ್ಟಿ ಆಫೀಸ್ಗೆ ಹೋಗ್ತಾ ಇದ್ದೆ, ನೆನಪಾಯಿತು, ತಮ್ಮನ್ನು ಮಾತಾಡ್ಸ್ಕೊಳಗೋಣ ಅಂತ ಬಂದೆ ಸರ್. ಸರಿ ಮುನಿಯಪ್ಪನವ್ರೇ, ಕಾಫಿ ಟೀ ಏನಾದರೂ ತೊಗೊಳ್ತೀರಾ? ಏನು ಬೇಡ ಸರ್, ಎಲ್ಲ ಆಯಿತು ಸರ್. ತಾವು ದೇವಸಾಗರದಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂತಿದ್ರಿ? ಹೌದು ಮುನಿಯಪ್ಪನವ್ರೆ, ಈ ತಿಂಗಳು 17ಕ್ಕೆ ಅದರ ಇನಾಗ್ರೇಷನ್ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಯಾರ ಹತ್ರ ಉದ್ಘಾಟನೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಿ ಸರ್? ಪ್ರಧಾನಮಂತ್ರಿಗಳು ಸ್ಟೇಟ್ ಟೂರ್ ಹಾಕ್ಕೊಂಡಿದ್ದಾರೆ 17ನೇ ತಾರೀಕು, ಹಾಗೆ ರುದ್ರಾಕ್ಷಪುರಕ್ಕೂ ಬರ್ತಾ ಇದ್ದಾರೆ, ಹಾಗೆ ನಮ್ಮೂರಿಗೂ ಬರ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಂದಲೇ ಐ ಟಿ ಪಾರ್ಕ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದೊಂದು ರಿಕ್ವೆಸ್ಟು ಸರ್. ಸರ್, ನಮ್ಮ ಸೋದರತ್ತೆ ಮಗ ವಿನಾಯಕ್ ಅಂತವನೇ, ಅವನಿಗೆ 5 ಎಕರೆ ಗ್ರಾಂಟ್ ಮಾಡಿಸ್ಕೊಟ್ಬಿಡಿ ಸರ್. ಸರ್, ಅಪ್ಲಿಕೇಶನ್ ಕೊಟ್ಟಿದ್ದಾನೆ ಸರ್ ನನ್ನ ಕೈಯಲ್ಲಿ. ಗೋವಿಂದರಾಜ್, ಆ ಫೈಲ್ ಕೊಡಪ್ಪ ಇಲ್ಲಿ ಸರ್. ಇದಕ್ಕೊಂದು ಸೈನ್ ಹಾಕ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಫೋನ್ ಮಾಡಿಬಿಡಿ ಸರ್. ಇದೊಂದು ಕೆಲಸ ಮಾಡಿಕೊಟ್ಬಿಡಿ ಸರ್, ಪಾಪ ಹುಡುಗ ಏನಾನ ಮಾಡ್ಕೊತಾನೆ. ಈಗ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ ಮುನಿಯಪ್ಪನವ್ರೆ. ಪರಮಾನಂದ ಗೌಡರ ವಸತಿ ಹಗರಣ ಆಯ್ತಲ್ಲ, ಎಲ್ಲರೂ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಯಾವ ಫೈಲ್ಗೂ ಸೈನ್ ಮಾಡೋದಕ್ಕೆ ಹೆದರ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು, ನಾವೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ. ಜೊತೆಗೆ ನಿವೇದಿತ ಕಮಿಟಿ ಹೆಡ್ ಆದಮೇಲೆ ಬೂತ್ ಕನ್ನಡಿ ಹಾಕ್ಕೊಂಡು ನೋಡ್ತಾ ಇದ್ದಾಳೆ, ನಾನು ಯಾವ ಸಿಕ್ಕಾಕೊಳ್ತೀನೋ ಅಂತ. ಪ್ರೆಸ್ನವರು ಪೆನ್ನನ್ನು ಗನ್ ಥರ ಇಟ್ಕೊಂಡು ನಾನೇನು ತಪ್ಪು ಮಾಡ್ತೀನೋ ಅಂತ ಕಾಯ್ತಾ ಇದ್ದಾರೆ. ಈಗ ನಾನು ನಿಮ್ಮ ಸೋದರತ್ರ ಮಗನಿಗೆ ದೇವಸಾಗರದ ಸಿಟಿ ಮಧ್ಯೆ 5 ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡಿದ್ರೆ ನನ್ನ ಫೋಟೋನ ಟಿ ವಿನಲ್ಲಿ ಪೇಪರ್ನಲ್ಲಿ ದೊಡ್ಡದಾಗಿ ಹಾಕ್ಬಿಡ್ತಾರೆ. ಮತ್ತೆ ತಮ್ಮನ್ನೇ ನಂಬ್ಕೊಂಡಿದ್ದಾರೆ ದಣಿ, ಏನು ಮಾಡಬೇಕು? ಕೆಲವು ದಿನ ಸುಮ್ಮನೆ ಇರಿ, ಏನಾದರೂ ಮಾಡೋಣ ಸರ್. ಚಾಬ್ರಿಯಾ ಕಂಪ್ನಿಯವರು ದೇವಸಾಗರದಲ್ಲಿ 2000 ಎಕರೆ ಬೇಕು ಅಂತ ಕೇಳಿದಾರಂತೆ, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಆಯಿತು ಅಂತ ಹೇಳಿದಾರಂತೆ. ಹ್ಞೂ, ಗೊತ್ತಾಯ್ತು. ನೋಡಿ, ನಾನು ಈ ರಾಜ್ಯದ ಕೈಗಾರಿಕಾ ಮಂತ್ರಿ, ಒಂದೇ ಒಂದು ಮಾತು ಕೇಳಿಲ್ಲ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಚಾಬ್ರಿಯಾನ ಎತ್ಕಟ್ಟೋದಕ್ಕೋಸ್ಕರ ಈ ಗೇಮ್. ಸರ್, ಎಕ್ಸ್ ಮಿನಿಸ್ಟರ್ ಅರುಣ್ ದೇಸಾಯಿ ಅವರು ಬಂದಿದ್ದಾರೆ ಸರ್. ಅರುಣ್ ದೇಸಾಯಿ ಅವರ? ಹೌದು ಸರ್. ತಮಗೇನೋ ಇನ್ವಿಟೇಷನ್ ಕೊಡಬೇಕಂತೆ. ಕಳಿಸಿ ಒಳಗಡೆ. ಸರಿ ಸರ್. ಏನು ಸರ್, ಆಪೋಸಿಷನ್ ಪಾರ್ಟಿಯವರು ನಿಮಗೆ ಇನ್ವಿಟೇಷನ್ ಕೊಡಬೇಕಂದ್ರೆ? ಆಪೋಸಿಷನ್ನರಾದರೆ ನನಗೆ ಇನ್ವಿಟೇಷನ್ ಕೊಡಬಾರ್ದು ಅಂತ ಏನಿಲ್ವಲ್ಲ ಮುನಿಯಪ್ಪನವ್ರೆ. ನಮಸ್ಕಾರ ಸರ್. ಓಹೋಹೋ, ನಮಸ್ಕಾರ ಅರುಣ್ ದೇಸಾಯಿ ಅವರು, ವಿರೋಧ ಪಕ್ಷದ ಎಕ್ಸ್ ಮಿನಿಸ್ಟರ್. ಕೂತ್ಕೊಳ್ಳಿ. ನಮಸ್ಕಾರ ಮುನಿಯಪ್ಪನವ್ರಿಗೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಏನು, ಅರುಣ್ ದೇಸಾಯಿ ಅವರು ನಮ್ಮ ಸಾಹೇಬ್ರ ಮನೆವರೆಗೂ ಪಾದ ಬೆಳೆಸಿದ್ದೀರಾ? ಅದು ನಮ್ಮೂರು ದೇವಕೊಪ್ಪದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅದಕ್ಕೆ ಸಾಹೇಬನ್ನ ಇನ್ವೈಟ್ ಮಾಡೋಣ ಅಂತ ಬಂದೆ. ಏನು ಕಾರ್ಯಕ್ರಮ ಸರ್? 14ನೇ ತಾರೀಕು ಒಂದು ರೈತ ಸಮಾವೇಶ ಇಟ್ಕೊಂಡಿದ್ದೀವಿ ಸರ್. ಸರ್, ಶಾನೆ ಜನ ಸೇರಿಸ್ಬಿಡ್ತಾ ಇದ್ದಾರೆ ಸರ್. ಅವತ್ತು ಬಸ್ಸು ಲಾರಿಗಳನ್ನ ಎಲ್ಲ ಬುಕ್ ಮಾಡಿಬಿಟ್ಟಿದ್ದಾರೆ.
ಅಂತೂ ನಮ್ಮನ್ನು ಬಲಿ ಹಾಕೋಕೆ ನೋಡ್ತಾ ಇದ್ದಾರೆ. ದೇವರಾಣೆ ಇಲ್ಲ ಸರ್, ಅವತ್ತು ಶಿವಕೃಷ್ಣ ದೇಸಾಯಿ ಅವರು ಬರ್ತಾ ಇದ್ದಾರೆ ಫಂಕ್ಷನ್ಗೆ, ಅದಕ್ಕೆ ತಮ್ಮನ್ನು ಇನ್ವೈಟ್ ಮಾಡೋಣ ಅಂತ. ತಾವು ಖಂಡಿತ ಬರಬೇಕು. ಕಾರ್ಡ್ ಕೊಡಪ್ಪ. ಖಂಡಿತ ಬರ್ಬೇಕು ಸರ್ ಮುನಿಯಪ್ಪನವರು, ತಾವು ಖಂಡಿತ ಬರಬೇಕು. ನಿವೇದಿತಾ ಮೇಡಮ್ ಬರ್ತಾ ಇದ್ದಾರೆ? ಹೌದು ಸರ್. ಏನು ಸರ್, ಫಿಲಮ್ ಆಕ್ಟ್ರು ನಂದಿನಿ ಬಳ್ಳಾಳು ಅವರು ಬರ್ತಾ ಇದ್ದಾರೆ? ಹೌದು ಸರ್. ಸರ್, ನಾನು ಶಿವಕೃಷ್ಣ ದೇಸಾಯಿ ಅವರನ್ನ ಇನ್ವೈಟ್ ಮಾಡೋಕೆ ಹೋದಾಗ ನಂದಿನಿ ಬಳ್ಳಾಳು ಅವರು ಅವ್ರ ಮನೆಯಲ್ಲೇ ಇದ್ದರು. ಹೇಗೂ ಅಲ್ಲಿದ್ದಾರಲ್ಲ ಅಂತ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮಕ್ಕೆ ಕರೆದೆ. ಅವರು ಒಪ್ಕೊಂಡಿದ್ದಾರೆ ಸರ್. ಏನ್ರಿ, ಫಿಲಮ್ ಆಕ್ಟ್ರ್ಗಳನ್ನೆಲ್ಲ ಕರ್ಕೊಂಡೋಗಿ ಫಂಕ್ಷನ್ ಮಾಡ್ತಾ ಇದ್ದೀರಿ, ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತೇಳಿ ಶಿವಕೃಷ್ಣ ದೇಸಾಯಿ ಗೆಲ್ಲಿ ಅಂತೇಳಿ ಒಳ್ಳೆ ಗಿಮಿಕ್ ಮಾಡ್ತಾ ಇದ್ದೀರಲ್ರಿ. ಜೊತೆಗೆ ನಿವೇದಿತಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಶಾನೆ ಬುದ್ಧಿವಂತರಿದ್ದೀರ್ರಿ ನೀವು. ಯಾವತ್ತಿರೋದು ಫಂಕ್ಷನ್ನು? ಓ, ಈ ತಿಂಗಳು 14ನೇ ತಾರೀಕೆ ಸಂಜೆ. ಹೌದು ಸರ್. ಶಿವಕೃಷ್ಣ ದೇಸಾಯಿ ಅವರು ನಿಮ್ಮೂರಿಗೆ ಬರೋದಕ್ಕೆ ಒಪ್ಕೊಂಡಿದ್ದಾರಾ? ಒಪ್ಪಿದ್ದಾರೆ ಸರ್. ಅಲ್ಲ, 17ನೇ ತಾರೀಕು ಪ್ರಧಾನಮಂತ್ರಿಗಳು ಶಿವಕೃಷ್ಣ ದೇಸಾಯಿ ಅವರ ಮನೆಗೆ ಬ್ರೇಕ್ಫಾಸ್ಟಿಗೆ ಬರತಕ್ಕಂಥ ನ್ಯೂಸ್ ಇದೆಯಲ್ಲ, ಇಲ್ಲಿಂದ ಸುಡುಕೊಪ್ಪ 400 ಕಿಲೋಮೀಟರ್ ಇದೆ, ಅಲ್ಲಿಂದ ನಿಮ್ಮೂರು ದೇವಕೊಪ್ಪ 40 ಕಿಲೋಮೀಟರ್ ಇದೆ. ಎಷ್ಟೇ ಫಾಸ್ಟಾಗಿ ಹೋಗ್ತೀನಿ ಅಂದರೂ 12 ಅವರ್ ಬೇಕು ಕಾರಲ್ಲಿ. ಹೋಗೋದಕ್ಕೆ ಬರೋದಕ್ಕೆ 24 ಗಂಟೆ ಬೇಕು. ಮತ್ತೆ ಅಲ್ಲಿ ಫಂಕ್ಷನ್ನು, ಶಿವಕೃಷ್ಣ ದೇಸಾಯಿ ಅವರು ಫಂಕ್ಷನ್ನ ಮುಗಿಸ್ಕೊಂಡು ಇಡೀ ನೈಟ್ ಜರ್ನಿ ಮಾಡಿದ್ರು ಪ್ರಧಾನಮಂತ್ರಿಗಳು ಅವ್ರ ಮನೆ ಬರೋದ್ರೊಳಗಾಗಿ ಬರೋದಕ್ಕಾಗೋದಿಲ್ಲ. ಹೇಗೆ ಒಪ್ಕೊಂಡ್ರು ನಿಮ್ಮ ಫಂಕ್ಷನ್ಗೆ ಬರೋದಕ್ಕೆ ಅವರು? ಮುಂಚೆ ಪ್ರೈಮ್ ಮಿನಿಸ್ಟರ್ ಬರೋ ಪ್ರೋಗ್ರಾಮು ಶಿವಕೃಷ್ಣ ದೇಸಾಯಿ ಅವರಿಗೆ ಗೊತ್ತಿರಲಿಲ್ಲ ಸರ್, ಹಾಗಾಗಿ ಅವ್ರ ಕಾರ್ಯಕ್ರಮಕ್ಕೆ ಬರೋಕೆ ಒಪ್ಕೊಂಡಿದ್ರು. ಆಮೇಲೆ ಆನಂದರಾಜ್ ಸಾಹೇಬರು ಫೋನ್ ಮಾಡಿ 17ನೇ ತಾರೀಕು ಸಾಹೇಬರು ಬರ್ತಿರೋ ವಿಚಾರನ ಫೋನ್ ಮಾಡಿ ಹೇಳಿದರು. ನಾವು ನೋಡಿದ್ರೆ ಶಿವಕೃಷ್ಣ ದೇಸಾಯಿ ಅವರ ಹೆಸರನ್ನ ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ಟಿದ್ವಿ. ಅದಕ್ಕೆ ಈಗ ಶಿವಕೃಷ್ಣ ದೇಸಾಯಿ ಅವರು 14ನೇ ತಾರೀಕು ಹೆಲಿಕ್ಯಾಪ್ಟರ್ನಲ್ಲಿ ಬರ್ತಾ ಇದ್ದಾರೆ. ಬೆಳಿಗ್ಗೆನೇ ಹೆಲಿಕ್ಯಾಪ್ಟರ್ನಲ್ಲಿ ಹೊರಟು ನಮ್ಮೂರಿಗೆ ಬಂದುಬಿಡ್ತಾರೆ. ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆನೇ ವಾಪಸ್ ಬರ್ತಾರೆ. ಓ, ಶಿವಕೃಷ್ಣ ದೇಸಾಯಿ ಅವರು ಹೆಲಿಕ್ಯಾಪ್ಟರ್ನಲ್ಲಿ ಬರ್ತಾ ಇದ್ದಾರಾ? ಹೌದು ಸರ್, ನಾನೇ ಬುಕ್ ಮಾಡಿದ್ದೀನಿ. ಯಾವ ಕಂಪ್ನಿದು ಹೆಲಿಕ್ಯಾಪ್ಟ್ರು? ಪೃಥ್ವಿ ಏವಿಯೇಷನ್ ಕಂಪ್ನಿದು ಸರ್. ಹಾಂ ಹಾಂ, ಒಳ್ಳೆ ಕಂಪನಿ. ಹೌದು ಸರ್. ತಾವು ದಯವಿಟ್ಟು ಫಂಕ್ಷನಿಗೆ ಬರಲೇಬೇಕು ಸರ್. ತಪ್ಪು ತಿಳ್ಕೊಬಿಡಿ ಅರುಣ ದೇಸಾಯಿ ಅವರೇ, 17ನೇ ತಾರೀಕು ನಮ್ಮೂರಿನಲ್ಲಿ IT ಪಾರ್ಕ್ ಉದ್ಘಾಟನೆ ಇದೆ. ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ, ನಾನು ಬರೋದಕ್ಕಾಗೋದಿಲ್ಲ. ಸಾಹೇಬ್ರದ್ದು IT ಪಾರ್ಕ್ ಉದ್ಘಾಟನೆ ಇರ್ತದೆ, ನಾನು ತುಂಬ ಬಿಜಿ ಇರ್ತೀನಿ, ದಯವಿಟ್ಟು ಕ್ಷಮಿಸಿ, ನಾನು ಬರೋಕ್ಕಾಗೋದಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಶಿವಕೃಷ್ಣ ದೇಸಾಯಿ ಅವರು ಬರ್ತಾ ಇದ್ದಾರಲ್ಲ, ಯಾಕೆ ಯೋಚನೆ ಮಾಡ್ತೀರಾ? ಸರಿ ಸರ್, ನಾವು ಇನ್ನು ಬರ್ತೀವಿ. ನಮಸ್ಕಾರ. ಆಯಿತು, ನಮಸ್ಕಾರ. ನಮಸ್ಕಾರ. ನಮಸ್ತೆ. ಏನು ಸರ್, ಶಿವಕೃಷ್ಣ ದೇಸಾಯಿ ಅವರು ಹೆಲಿಕಾಪ್ಟರಲ್ಲಿ ಹೋಗ್ತಾರಂತೆ? ಹೋಗಲಿ ಬಿಡಿ ಮುನಿಯಪ್ಪನವ್ರೆ, ನಮ್ಗೆ ಯಾಕೆ ಅದೆಲ್ಲ? ಹಂಗೆ ಅನ್ಬೇಡಿ ಸರ್, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇರೋದು. ಇಲ್ಲ ಮುನಿಯಪ್ಪನವ್ರೆ, ಪ್ರಧಾನಮಂತ್ರಿಗಳು 17ನೇ ತಾರೀಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಶಿವಕೃಷ್ಣ ದೇಸಾಯಿ ಅವರ ಮನೆಗೆ ಬರ್ತಾ ಇದ್ದಾರೆ. ಅರ್ಜೆಂಟಾಗಿ ವಾಪಸ್ ಬರೋದಕ್ಕೆ ಅನುಕೂಲ ಆಗಲಿ ಅಂತಲೇ ಹೆಲಿಕಾಪ್ಟರ್ಲ್ಲಿ ಹೋಗಿರೋದು, ಅರುಣ್ ದೇಸಾಯಿ ಅವ್ರು ಹೇಳಿದ್ರಲ್ಲ. ಅದು ಬರೀ ನೆಪ ಅಷ್ಟೇ ಸರ್, 100 ಲಕ್ಷ ಜನ ಸೇರಿಸ್ತಾರೆ ಈ ಅರುಣ್ ದೇಸಾಯಿ. ಎಲ್ಲ ಬಸ್ಸು ಲಾರಿಗಳು ಇವ್ರಿಗೆ ಬುಕ್ ಆಗ್ಬಿಟ್ಟಿದೆ ಸರ್. ಈ ನಿವೇದಿತ ವಿಜಯ್ ಘೋಷ ಚಾನಲಲ್ಲಿ ತುಂಬ ಪ್ರೋಗ್ರಾಮ್ಗಳು ಮಾಡ್ತಾರೆ ಸರ್, ಅವ್ರ ಮುಖ ತುಂಬ ಫೇಮಸ್ ಸರ್. ಹಂಗೆ ಆ ನಂದಿನಿ ಬಳ್ಳಾಳು ತುಂಬ ಪಿಕ್ಚರ್ಗಳಲ್ಲಿ ಮಾಡಿದ್ದಾಳೆ ಸರ್. ಇಬ್ಬರು ಹೆಣ್ಮಕ್ಳು ತುಂಬ ಫೇಮಸ್ಸು ಸರ್. ಇವರಿಬ್ಬರನ್ನೂ ಶಿವಕೃಷ್ಣ ದೇಸಾಯಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್. ನೋಡಿ, ಇದು ಎಲೆಕ್ಷನ್ ಗಿಮಿಕ್ ಅಲ್ವಾ? ಇಲ್ದಿದ್ರೆ ಈ ಶಿವಕೃಷ್ಣ ದೇಸಾಯಿ ಅವ್ರಿಗೂ ಹೆಲಿಕಾಪ್ಟರ್ಗೆ ಎಲ್ಲಿಂದ ಸಂಬಂಧ ಸರ್? ಆ ಮನುಷ್ಯ ಸಿಂಪಲ್ಲು ಸರ್. ಹೋಗ್ಲಿ ಬಿಡಿ ಮುನಿಯಪ್ಪನವ್ರೆ, ಇದೆಲ್ಲ ನಮ್ಗೆ ಯಾಕೆ? ಈಗಲೇ ಸಾಕಷ್ಟು ತಲೆಬಸಿ ಇದೆ,
ಅವ್ರು ಗೌರ್ಮೆಂಟ್ ಬಸ್ಸಲ್ಲಾದರೂ ಹೋಗಲಿ, ಹೆಲಿಕಾಪ್ಟರ್ಲ್ಲಾದರೂ ಹೋಗಲಿ. ಸರಿ ಸರ್, ನಾನು ಬರ್ತೇನೆ. ಸರಿ ಮನೆಯಪ್ಪನವ್ರೆ. ಕುರ್ಚಿಗಳನ್ನೆಲ್ಲ ಎತ್ತಿಟ್ಬಿಟ್ಟು ಇದ್ರ ಜಾಗ ಮರದ ಕುರ್ಚಿಗಳನ್ನ ಇಷ್ಟು ಮುಂಚೆ ಸಾಯ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಂತೂ ಅವ್ರ ಮನೇಲಿ ಮೂರನೇ ತಲೆನೂ ಬಿದ್ದು ಹೋಯ್ತು. ಅವ್ರಿಗೆ ಶಾಕ್ ಹೊಡಿತಲ್ಲ, ಅವತ್ತು ನೀನು ಮನೇಲಿ ಇರ್ಲಿಲ್ವಾ? ನೀವು ರಂಗನಾಥ್ ಅಯ್ಯನವ್ರು ಸತ್ತ ದಿವಸ ಸಾಯಂಕಾಲ ಏನ್ ಮಾಡ್ತಾ ಇದ್ರಿ? ಶಾಕ್ ಹೊಡೆಸ್ಕೊಂಡು ಸತ್ತು ಹೋಗಿದ್ದಾರೆ ಅಷ್ಟೇ. ಶಾಕ್ ಹೊಡೆದಿದ್ದಲ್ಲ, ಶಾಕ್ ಹೊಡೆಸಿದ್ದು. ಏನ್ರಿ ಇದೆಲ್ಲ? ಯಾವಾಗ್ಲೂ ಅನುಮಾನಾಸ್ಪದವಾಗಿ ಓಡಾಡ್ತಿರ್ತಿದ್ದಲ್ಲ, ಇದೇನಿದು? ವೈಜು ಕಲ್ಯಾಣಿ, ಇಫ್ ಯು ಡೋಂಟ್ ಮೈಂಡ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡೋಣ. ಇಲ್ಲ ವೈಜು, ನಾನು ನಿನ್ನ ಹತ್ರ ಈಗಲೇ ಮಾತಾಡಬೇಕು. ಏನು ಹೇಳು ಕಲ್ಯಾಣಿ, ಅಳ್ತಿದ್ಯಾ ವೈಜು? ಇಲ್ಲ ಕಲ್ಯಾಣಿ, ನಂಗೆ ಸ್ವಲ್ಪ ಕೆಲಸ ಇದೆ. ನೀನು ಏನು ಹೇಳಬೇಕು ಅಂತಿದೆಯೋ ದಯವಿಟ್ಟು ಬೇಗ ಹೇಳು. ವೈಜು, ನಾವು ಮನೆಯವರೆಲ್ಲ ಮಾತಾಡ್ಕೊತಾ ಇದ್ವಿ, ನೀನು ಒಂದೆರಡು ದಿನ ರಜಾ ಹಾಕಿ ಇಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ, ಅದನ್ನೇ ಕೇಳೋಣ ಅಂತ ಬಂದಿದ್ದೆ. ನಿನಗೆ ನೆನಪಿದೆಯಾ, ನಾನು ನೀನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನೀನೊಂದು ಮೂರ್ನಾಲ್ಕು ದಿನ ರಜಾ ಹಾಕಿ ನಮ್ಮನೇಲೇ ಇರ್ತಿದ್ದೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು, ಇಬ್ಬರು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೋತಾ ಇದ್ವಿ. ಅದು ಕಾಲೇಜ್ ಲೈಫ್ ಕಲ್ಯಾಣಿ, ಹುಡುಗ ಬುದ್ಧಿ, ಈಗ ಬ್ಯುಸಿ ಲೈಫ್. ಕಲ್ಯಾಣಿ ಪ್ಲೀಸ್, ನೀನು ಇದನ್ನೇ ಹೇಳಕ್ಕೆ ಬಂದಿದ್ರೆ ಐ ಆಮ್ ಸಾರಿ, ನಂಗೆ ತುಂಬ ಕೆಲಸ ಇದೆ. ಯಾಕೆ ವೈಜು ಹಾಗೆ ಮಾತಾಡ್ತಾ ಇದೆಯಾ? ನಾನು ನೀನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ನೀನು ಮುಂಚಿನಾಗಿಲ್ಲ. ಮುಂಚೆ ಎಲ್ಲ ಎಷ್ಟು ಲೈವ್ಲಿಯಾಗಿರ್ತಿದೆ, ಲೈಫ್ನಲ್ಲಿ ಎಷ್ಟು ಸ್ಪಿರಿಟ್ ಇಟ್ಕೊಂಡಿದೆ, ಎಲ್ಲರೂ ನಿನ್ನ ಇಷ್ಟಪಡೋರೆ. ವೈಜು ನಿನಗೆ ನೆನಪಿದೆಯಾ, ನಾವು ಪಿ ಯು ಸಿ ಓದಬೇಕಾದ್ರೆ ನಾನು ಅರ್ಧದಲ್ಲೇ ಓದೋದನ್ನು ಬಿಟ್ಬಿಟ್ಟೆ. ಆಗ ಅಮ್ಮ ಹೋಗ್ಬಿಟ್ಟಿದ್ರು, ಮನೆಯಲ್ಲಿ ದುಡ್ಡಿಗೆ ತುಂಬ ಕಷ್ಟ ಇತ್ತು ಅಂತ. ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ನಾನು ಫ್ರೆಂಡ್ಸನ್ನು ಮೀಟ್ ಮಾಡೋದನ್ನು ಬಿಟ್ಬಿಟ್ಟಿದ್ದೆ. ಒಂದಿನ ನೀನೇ ನಮ್ಮ ಮನೆಗೆ ಹುಡ್ಕೊಂಡು ಬಂದು, ಕಲ್ಯಾಣಿ ಯಾಕೆ ಹಿಂಗಿದೆಯಾ, ಯಾಕೆ ಇಷ್ಟು ಡಿಪ್ರೆಸ್ ಆಗಿದೆಯಾ, ಈ ಥರ ಎಲ್ಲ ಹೇಳಿ ಎಷ್ಟು ಧೈರ್ಯ ತುಂಬಿದ್ದೆ ನೀನು. ನನ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸೇ ಕಳ್ಕೊಂಡಿದ್ದ, ನನ್ನಲ್ಲಿ ಎಷ್ಟು ಕಾನ್ಫಿಡೆನ್ಸ್ ತುಂಬಿದ್ದೆ. ನನ್ನಲ್ಲೇ ಅಷ್ಟು ಕಾನ್ಫಿಡೆನ್ಸ್ ತುಂಬಿದೋಳ್ಗೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕಲ್ವಾ? ನಾನು ಸುಮ್ಮನೆ ಹೊಗಳ್ಬೇಡ ಕಲ್ಯಾಣಿ, ಇದರಿಂದ ನಿನಗೇನು ಪ್ರಯೋಜನ ಇಲ್ಲ. ನಾನು ಹೊಗಳ್ತಾ ಇರೋದು ಆವಾಗಿನ ವೈಜುನ, ಈಗಿರೋ ವೈಜುನ ಅಲ್ಲ. ಓಹ್ ಹೌದು, ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ನಾನು ಮುಂಚಿನಷ್ಟು ಹೈ ಸ್ಪಿರಿಟೆಡ್ ಆಗಿಲ್ಲ. ಏನೀಗ? ಅದೇ ವೈಜು, ನೀನು ಯಾಕೆ ಮುಂಚಿನಾಗಿಲ್ಲ, ಯಾಕೆ ಇಷ್ಟೊಂದು ಡಿಪ್ರೆಸ್ ಆಗಿದೆಯಾ ಅಂತ ನಾನು ತಿಳ್ಕೋಬೇಕು. ಕಲ್ಯಾಣಿ ಪ್ಲೀಸ್, ಏನೇನೋ ಮಾತಾಡಬೇಡ. ಆಮೇಲೆ ನಾನು ಮಾತಾಡಿದ್ರೆ ನಿನ್ನ ಮನಸ್ಸು ಹಾಳಾಗತ್ತೆ, ನನ್ನ ಮನಸ್ಸು ಹಾಳಾಗತ್ತೆ. ಸಾಧ್ಯನೇ ಇಲ್ಲ, ನಿನ್ನಿಂದ ನನ್ನ ಮನಸ್ಸು ಹಾಳಾಗೋದಾಗಲಿ ಹರ್ಟ್ ಆಗೋದಾಗಲಿ ಆಗದೇ ಇಲ್ಲ. ಏನು ಅಂತ ಹೇಳು, ಹೇಳು ವೈಜು ಪ್ಲೀಸ್. ಕಲ್ಯಾಣಿ, ನನ್ನ ಮನಸ್ಥಿತಿ ಮೊದಲೇ ಸರಿ ಇಲ್ಲ, ದಯವಿಟ್ಟು ಅದನ್ನು ಇನ್ನೂ ಹಾಳು ಮಾಡಬೇಡ. ಅದೇ ವೈಜು, ಯಾಕೆ ನಿನ್ನ ಮನಸ್ಸು ಕೆಟ್ಟಿರೋದು? ನನ್ನಿಂದ ಏನಾದ್ರು ತಪ್ಪಾಗಿದೆ? ಹೌದು, ತಪ್ಪಾಗಿರೋದೇ ನಿನ್ನಿಂದ.
ಮೊದಲು ಅಂದ್ಕೊಂಡು ಹಾಗೆ ನೀನೇ ಮೊದಲು ಮದುವೆ ಆಗಿದ್ರೆ ಇಷ್ಟೆಲ್ಲ ಗೊಂದಲಗಳು ನನಗೆ ಡಿಪ್ರೆಷನ್ನು ಇರ್ತಾನೆ ಇರಲಿಲ್ಲ. ನಿನಗೆ ಮಧು ಇಷ್ಟ ಇದ್ದ ಅಂದಮೇಲೆ ನೀನೇ ಅವನ ಮದುವೆ ಆಗಬೇಕಿತ್ತು. ಅದು ಬಿಟ್ಟು ಮಧುನ ನನಗೆ ಮದುವೆ ಮಾಡಿಸೋ ಅವಶ್ಯಕತೆ ಏನಿತ್ತು? ಯಾಕೆ ಹೀಗೆ ಮಾಡಿದೆ ಹೇಳು. ಇಲ್ಲ ವೈಜು, ನಿನ್ನ ಮಧು ಮದುವೆ ಮಾಡಿಸಿದ್ದು ನಾನೇ ನಿಜ. ಆದರೆ ನನ್ನ ಹಾಗೆ ಯಾಕೆ ಮಾಡ್ತೆ ಅಂತ ನಿನಗೆ ಗೊತ್ತಾ? ಅಳ್ಬೇಡ ನೀನು, ನಂಗೆ ಗೊತ್ತು ನಿನಗೆ ತ್ಯಾಗಮಯಿ ಅಂತ ಬಿರುದು ಬೇಕಿತ್ತು, ಅದಕ್ಕೆ ನನಗೆ ಮಧುಗೆ ಮದುವೆ ಮಾಡಿಸ್ದೆ. ಇಲ್ಲ ವೈಜು, ನಿಮ್ಮನ್ನ ದೇವಸೌಪರ್ಣಿಕ ಬೆಟ್ಟಕ್ಕೆ ಹೋಗಿ ಅಂತ ಹೇಳಿದ್ ನಾನೇ. ಹಾಗೆ ಹೇಳ್ದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಿಮ್ಮ ತಾಯಿ ಹೋಗಿದ್ದಕ್ಕೆ, ನಿಮ್ಮ ತಂದೆ ಈ ಪರಿಸ್ಥಿತಿನಲ್ಲಿರೋದಕ್ಕೆ, ನಿನ್ನ ಕಾಲು ಹೀಗಾಗಿದ್ದಕ್ಕೆ, ನಿನ್ನ ತಾಯಿ ಆಗದೆ ಇರೋದಕ್ಕೂ ನಾನೇ ಕಾರಣ ಇರಬಹುದು, ಒಪ್ಕೋತೀನಿ. ಆದರೆ ನಾನು ನಿನ್ನ ಮತ್ತು ಮಧು ಮದುವೆ ಮಾಡಿಸಿದ್ನಲ್ಲ, ಆ ಡಿಸಿಷನ್ ಯಾಕೆ ತಗೊಂಡೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ಯಾ? ನಾನು ಇಷ್ಟಪಟ್ಟು ಮಧುನ ನಿನಗೆ ಯಾಕೆ ಮದುವೆ ಮಾಡಿಸಿದೆ ಅಂತ ಗೊತ್ತಾ? ಆವಾಗ ನಿನ್ನ ಪರಿಸ್ಥಿತಿ ನನ್ನ ಕೈಲಿ ನೋಡೋಕೆ ಆಗ್ತಿರ್ಲಿಲ್ಲ ವೈಜು. ಏನು ಕೊಟ್ಟರೆ ನಿನ್ನ ಮುಖದಲ್ಲಿ ಸಂತೋಷ ನೋಡಬಹುದು ಅಂತ ಯೋಚನೆ ಮಾಡ್ತಿದ್ದೆ. ತಕ್ಷಣ ನನಗೆ ನೆನಪಾಗಿದ್ದು ಮಧು. ಆದರೆ ನಾನು ಹಾಗೆ ಮಾಡಿದ್ದು ನಿನಗೆ ಕಾಲಿನ ಸಮಸ್ಯೆ ಇದೆ ಅಂತಾಗಲಿ, ಅಥವಾ ಮಧುನ ಮದುವೆ ಆದರೆ ನಿನಗೆ ಲೈಫ್ ಸಿಗುತ್ತೆ ಅಂತಾಗಲಿ ಅಲ್ಲ. ಹಾಗಿದ್ದಿದ್ರೆ ಇನ್ಯಾವುದಾದ್ರೂ ಗಂಡನ್ನ ಹುಡುಕಿ ನಿನಗೆ ಮದುವೆ ಮಾಡ್ತಿದ್ವಿ. ಆದರೆ ನಾನು ನಿನಗೆ ಮಧುನ ಮದುವೆ ಮಾಡಿಸಿದ್ದು ನನಗೆ ಮಧು ಮೇಲಿದ್ದ ಪ್ರೀತಿಗಿಂತ ನನಗೆ ನಿನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಹೆಚ್ಚು ಅಂತ. ಇನ್ಯಾವ ಬಿರುದನ್ನು ತಗೋಬೇಕು ಅಂತ ಅಲ್ಲ ವೈಜು, ನಾನಿಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ ವೈಜು, ಯಾವುದೋ ಬಿರುದು ಸಿಗಲಿ ಅಂತಲ್ಲ. ನನ್ನಿಂದ ನಿಮ್ಮಿಬ್ರ ಮಧ್ಯೆ ಬಿರುಕು ಬರೋದು ನನಗಿಷ್ಟ ಇಲ್ಲ, ನನಗೆ ನಿಮ್ಮಿಬ್ರ ಸಂತೋಷನೇ ಮುಖ್ಯ. ನಾನೇ ನಿಮ್ಮಿಬ್ಬರಿಂದ ದೂರ ಆಗ್ಬಿಡ್ತೀನಿ. ಸಾರಿ, ನನ್ನ ಮಾತಿಂದ ನಿಂಗೆ ಹರ್ಟ್ ಆಗಿದ್ರೆ. ಕಲ್ಯಾಣಿ, ಕಲ್ಯಾಣಿ, ಸಾರಿ, ಐ ಆಮ್ ವೆರಿ ಸಾರಿ. ನಾನು ತುಂಬ ಹಾರ್ಷಾಗಿ ಮಾತಾಡಿಬಿಟ್ಟೆ ಕಲ್ಯಾಣಿ, ಪ್ಲೀಸ್ ಸಾರಿ. ಕೂತ್ಕೊಂಡು ಮಾತಾಡೋಣ, ಕೂತ್ಕೊ ಬಾ. ಕಲ್ಯಾಣಿ, ನಾನು ಆಗಲೇ ಹೇಳ್ದ ಹಾಗೆ ನನ್ನ ಮನಸ್ಥಿತಿ ಸರಿ ಇಲ್ಲ ಕಲ್ಯಾಣಿ. ಒಂದು ಕಾಲು ಇಲ್ಲದೆ ಇರೋದು, ನನಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಗೊತ್ತಾಗಿರೋದು, ಇದರಿಂದೆಲ್ಲ ನಾನು ತುಂಬಾ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೀನಿ. ಮುಂಚೆ ಆದರೆ ನನಗೆ ಹೇಳ್ಕೊಳ್ಳೋಕೆ ಅಮ್ಮ ಇರ್ತಾಯಿದ್ರು, ಈಗ ಯಾರ ಹತ್ರ ಹೇಳ್ಕೊಳ್ಳಿ? ಆಫೀಸಲ್ಲಿ ಬೇರೆ ಸಿಕ್ಕಾಪಟ್ಟೆ ಟೆನ್ಷನ್. ನನ್ನ ಹತ್ರ ಹೇಳ್ಕೋ ವೈಜು, ಅಥವಾ ನಿಮ್ಮ ಮಧು ಹತ್ರನೇ ಹೇಳ್ಕೋಬಹುದಲ್ಲ. ಪೋಸ್ಟಿಂಗ್ ಆದಾಗ ನನಗೆ ಆಫೀಸ್ನಲ್ಲಿ ತುಂಬ ಟೆನ್ಷನ್ ಇರ್ತಾಯಿತ್ತು, ಇಲ್ಲ ಅಂತ ಹೇಳಲ್ಲ. ಆದರೆ ಇತ್ತೀಚೆಗೆ ಆ ಬಿಂಗ ವಿರುದ್ಧ ಒಂದು ರಿಪೋರ್ಟ್ ಬರೆದು ಕೆಲವು ಆಫೀಸರ್ಸು ನನ್ನ ಟಾರ್ಗೆಟ್ ಮಾಡ್ತಾರೆ, ತುಂಬ ಹರಾಸ್ ಮಾಡ್ತಾರೆ. ಮುಂಚೆ ಮಧು ಹತ್ರ ಇದನ್ನೆಲ್ಲ ಹೇಳ್ಕೊಳ್ತಿದ್ದೆ, ಫ್ರಸ್ಟ್ರೇಷನ್ ಒಂಚೂರು ಕಮ್ಮಿ ಆಗೋದು. ಆದರೆ ಈಗ ಮಧು ಇಲ್ಲಿ ಬಂದುಬಿಟ್ಟಿದ್ದಾರೆ. ನನ್ನ ಕಷ್ಟ ಹೇಳ್ಕೋಬೇಕು ಅಂದರೂ ಅವ್ರು ನನ್ನ ಕೈಗೆ ಸಿಗ್ತಿಲ್ಲ, ಅದಕ್ಕೆ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದೀನಿ.
ಇದನ್ನ ನೋಡು. ಏನಿದು? ಹೊಸ ಡಿ ಸಿ ನನಗೆ ಕಳಿಸಿರೋ ನೋಟಿಸ್. ಹೋದ ಸಲ ಅಮ್ಮ ರಿನೋವೇಷನ್ಗೆ ಅಂತ ಇಲ್ಲಿ ಬಂದು ಒಂದು ವಾರ ಉಳಿದಿದ್ರಲ್ಲ ಆಗ ಬಂದಿದ್ದು. ಅಮ್ಮ ಇಲ್ಲೇ ಇದ್ದಿದ್ರಿಂದ ನಾನು ಅಡುಗೆ ಕೆಲಸ ಮಾಡಿಕೊಂಡು ಒಂದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ನ ಮಿಸ್ ಮಾಡಿದೆ. ಮೊದಲೇ ಆಫೀಸಲ್ಲಿರೋರಿಗೆ ನನ್ನ ಕಂಡ್ರೆ ಆಗಲ್ಲ, ಆ ಕೋಪಕ್ಕೆ ಈ ನೋಟಿಸ್ ಕಳಿಸಿದ್ದಾರೆ. ಅದಕ್ಕೆ ಈ ಸಲ ಅಮ್ಮ ಇಲ್ಲೇ ಇರ್ತೀನಿ ಅಂದಾಗ ಸ್ವಲ್ಪ ರೆಸ್ಟ್ಲೆಸ್ ಆದೆ. ಓ, ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ವೈಜು, ಇನ್ನೊಂದು ವಿಚಾರ ಹೇಳಬೇಕು, ಬೇಜಾರು ಮಾಡ್ಕೋಬೇಡ. ಹೇಳು ಕಲ್ಯಾಣಿ. ನಿನಗೂ ಮಧುಗೂ ಏನೋ ಸ್ವಲ್ಪ ಹೊತ್ತು ಮುಂಚೆ ಮಾತಾಯ್ತಂತಲ್ಲ, ಮಧು ಬೇಜಾರು ಮಾಡಿಕೊಂಡು ಆಚೆ ಕೂತಿದ್ದಾನೆ. ಓಹ್, ನಾನು ಮಧು ಜೊತೆ ಮಾತಾಡ್ತೀನಿ. ನೀವಾ? ನನಗೆ ನಿದ್ದೆನೇ ಇಲ್ಲ. ಯಾರಪ್ಪ ಇಷ್ಟು ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ, ನನ್ನ ನಿದ್ದೆ ಕೆಡಿಸ್ತಾ ಇರೋರು ಅಂತೀನಿ. ನೀವಿಬ್ರು ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ ಅಲ್ಲ. ಬೆಳಗ್ಗೆ ಹೊತ್ತು ಆ ಶಶಿ ಹಾಡ್ತಾ ಇರ್ತಾನೆ, ನಿದ್ದೆ ಇಲ್ಲ. ರಾತ್ರಿ ಹೊತ್ತು ನೀವೀಗ ಹರಟೆ ಹೊಡೆದ್ರೆ ನನಗೆಂತ ನಿದ್ದೆ? ವೈಜಯಂತಿ ಮಲಗಲಿ ಬಾ. ಏ ಬಾರೆ ಕಲ್ಯಾಣಿ, ಬಾ ಬಾ ಬಾ. ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿ ವಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ.